ಎಎನ್ಎಂ ಸ್ವಾಗತ ಕರ್ನಾಟಕ ಮತ್ತು ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಪಕ್ಷ ಮುಕ್ತ ಮಾಡುವುದೇ ಬಿಜೆಪಿ ಪಕ್ಷದ ಗುರಿ ಕಟೀಲ್ ರಾಜ್ಯದಲ್ಲಿ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುಕ್ತ ಮಾಡುವುದೇ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಗುರಿಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರು ಹೇಳಿದರು ಅವರು ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿರುವ ಗ್ರಾಮ ಸ್ವರಾಜ್ ಸಮಾವೇಶ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದ ಅವರು ಪಕ್ಷವನ್ನು ಕಟ್ಟಬೇಕಾಗಿರೋದು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಿಂದಲ್ಲ ಗ್ರಾಮ ಪಂಚಾಯಿತಿಯಿಂದ ಆಗಬೇಕಾಗಿದೆ ಎಂದ ಅವರು ಯಾರೇ ಅಭ್ಯರ್ಥಿಯಾಗಲಿ ಕಷ್ಟಪಟ್ಟು ಗೆಲ್ಲಿಸಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇರಬೇಕು ಹೊರತು ಮತ್ತೊಂದು ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಂಸ್ಕೃತಿ ಬೇಡ ಎಂದರು ಚಿಂತಾಮಣಿಯಲ್ಲಿ ಬಿಜೆಪಿ ಪಕ್ಷವನ್ನು ಮತ್ತಷ್ಟು ಕಟ್ಟಿಗೊಳಿಸಬೇಕಾದ ಅವಶ್ಯಕತೆ ಇದ್ದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕೆಂದು ಅದಕ್ಕೆ ಇಂದಿನಿಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕೆಂದು ಕರೆ ನೀಡಿದರು ಪಕ್ಷ ಬೆಳೆಯುವುದು ಒಬ್ಬ ವ್ಯಕ್ತಿಯಿಂದಲ್ಲ ಅಥವಾ ತಂದೆ ತಾಯಿಯ ಪಾರ್ಟಿಯಲ್ಲ ಬಿಜೆಪಿಗೆ ತನ್ನದೇ ಆದ ಸಿದ್ಧಾಂತವಿದ್ದು ಬಿಜೆಪಿ ಪಕ್ಷದಲ್ಲಿದ್ದರೆ ಒಳ್ಳೆಯ ಸ್ಥಾನಮಾನ ಕಾರ್ಯಕರ್ತನಿಗೆ ಸಿಗಲಿದೆ ಎಂದರು ಕೇಂದ್ರ ಸರ್ಕಾರದ ಶೌಚಾಲಯ ಮುಕ್ತ ಉಚಿತ ಗ್ಯಾಸ್ ಫಸಲ್ ಬಿಮಾ ಯೋಜನೆ ಆಯುಷ್ಮಾನ್ ಭಾರತ್ ಸೇರಿದಂತೆ ಅನೇಕ ಜನಪರ ಬಡವರ ಪರ ಯೋಜನೆಗಳು ಬಡವರಿಗೆ ಮುಟ್ಟಿದೆ ಯೋಜನೆಗಳ ಸಾಧನೆಯಿಂದ ಪಕ್ಷ ದಿನೇ ದಿನೇ ಮುಂದೆ ಸಾಗುತ್ತಿರುವುದಾಗಿ ಅವರು ಹೇಳಿದರು ಇನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾತನಾಡಿ ಇಂದು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿರುವುದೇ ಸಾಕ್ಷಿ ಎಂದರು ನಮ್ಮ ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಕಾರ್ಯಕರ್ತರು ಗ್ರಾಮ ಮಟ್ಟದ ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಮೂಲಕ ಪಕ್ಷವನ್ನು ಕಟ್ಟುವಂತೆ ಕರೆ ನೀಡಿದರು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಮಾತನಾಡಿ ಚಿಂತಾಮಣಿ ಸೇರಿದಂತೆ ಜಿಲ್ಲೆಯ ಜನತೆ ನನಗೆ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸಿದ್ದಾರೆ ನರೇಂದ್ರ ಮೋದಿ ಸಾಧನೆ ನೋಡಿ ಸಹ ಗೆಲ್ಲಿಸಿದ್ದಾರೆ ಎಂದ ಸಂಸದರು ಸ್ಥಳೀಯ ಶಾಸಕರು ಬೆಂಗಳೂರಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರುವುದಾಗಿ ಹೇಳಿ ಅಲ್ಲಿ ಕೆಲಸ ಮಾಡಿಕೊಳ್ಳುತ್ತಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗುತ್ತೇನೆಂದು ಹೇಳಿ ಅಲ್ಲಿ ಸಹ ಕೆಲಸ ಮಾಡಿಕೊಳ್ಳುತ್ತಾರೆ ಎಂದು ದೂರಿದ ಅವರು ಇದರಿಂದ ಸ್ಥಳೀಯವಾಗಿ ನಮ್ಮ ಪಕ್ಷದವರಿಗೆ ಅಧಿಕಾರಿಗಳಿಗೆ ತೊಂದರೆಯಾಗಿದೆ ಆದ್ದರಿಂದ ಗ್ರಾಮ ಪಟ್ಟಣದಿಂದ ಪಕ್ಷವನ್ನು ಕಟ್ಟುವ ಕೆಲಸ ಇಂದಿನಿಂದಲೇ ಮಾಡುವಂತೆ ಕಾರ್ಯಕರ್ತರನ್ನು ಕೋರಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ರಾಜ್ಯ ಉಜರಾಯಿ ಮತ್ತು ಮೀನುಗಾರಿಕೆ ಸಚಿವರಾದ ಕೋಟೆ ಶ್ರೀನಿವಾಸ ಪೂಜಾರಿ ಮತ್ತು ರಾಜ್ಯ ಉಪಾಧ್ಯಕ್ಷರು ಮತ್ತು ಸಂಸದರಾದ ಶೋಭಾ ಕರಂದ್ಲಾಜೆ ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಸಭೆಯಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಗೀತಾ ವಿವೇಕಾನಂದ ರಾಜ್ಯ ಉಪಾಧ್ಯಕ್ಷರಾದ ಶಂಕರಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ವಿಭಾಗ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಕಾಂತರಾಜ್ ರಾಜ್ಯ ಕಾರ್ಯದರ್ಶಿಗಳು ವಿಭಾಗದ ಪ್ರಭಾರಿಗಳಾದ ಕೇಶವ ಪ್ರಸಾದ್ ಜಿಲ್ಲಾಧ್ಯಕ್ಷರಾದ ರಾಮಲಿಂಗಪ್ಪ ಸೇರಿದಂತೆ ಹಲವಾರು ಮುಖಂಡರು ಮತ್ತಿತರರು ಹಾಜರಿದ್ದರು ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆರ್ ಶಿವಾರೆಡ್ಡಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಪದಾಧಿಕಾರಿಗಳು ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯಿತಿ ಪ್ರಮುಖರು ಮತ್ತಿತರರು ಭಾಗವಹಿಸಿದ್ದರು ಇದು ಕೇವಲ ನಮ್ಮ ಪಾರ್ಲಿಮೆಂಟ್ ಚುನಾವಣೆ ಅಮೃತೀಯ ಚುನಾವಣೆ ಇದಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ ಜನರ ಚುನಾವಣೆ ಪ್ರತಿನಿತ್ಯ ಗ್ರಾಮ ಮಟ್ಟದಲ್ಲಿ ನಿಮ್ಮನ್ನ ಸಬಲೀಕರಣ ಆಗಬೇಕು ನಿಮ್ಮ ನಾಯಕತ್ವ ಮೇಲೆ ನೀವು ಜನಪರವಾಗಿ ಕೆಲಸ ಮಾಡಬೇಕು ನಿಮ್ಮ ನಾಯಕತ್ವವನ್ನು ಬೆಳೆಸಬೇಕು ನಿಮಗೆ ಶಕ್ತಿ ಕೊಡಬೇಕಂತ ಪರಿಕಲ್ಪನೆ ಕೊಟ್ಟು ಪ್ರಾರಂಭ ಮಾಡಿದರೆ ನಮ್ಮ ಸಮಾಜ ಆದರೆ ನಾವೆಲ್ಲ ಯಾರ ಫೈಟ್ ಕೊಟ್ಟು ವಿರೋಧ ಪಕ್ಷದ ಹಣಬಲ ತೋಳಬಲ ಎಂಟ ಇನ್ನೊಂದು ಮತ್ತೊಂದು ಪೊಲೀಸರು ಎಲ್ಲರೂ ವಿಧಾನಗಳನ್ನು ಬಳಸ್ಕೊಂಡು ನಮ್ಮನ್ನು ಸೋತದ ಕಾರಣ ಆದರೆ ಆದರೂ ಅವರೆಲ್ಲ ಅದನ್ನ ಹೊರಟಾಗಿರಲ್ಲ ಅವರನ್ನ ನಾವು ನಾಯಕರನ್ನಾಗಿ ನಾವು ನೋಡಿದ್ರೆ ನಾವಿವತ್ತು ಗ್ರಾಮ ಪಂಚಾಯತ್ಗಳು ನಮ್ಮ ಚಿಂತಾಮಣಿ ಆಗಿ ಸಿಟ್ಟು ಆಗಿ ನಾವು 100 70 75% ಮಂದಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹತ್ತಾರು ಅಣೆಕಟ್ಟುಗಳ ನಿರ್ಮಾಣಕ್ಕೆ ಕಾರಣೀಭೂತರಾಗಿ ದೇಶಕ್ಕೆ ನೀರನ್ನು ಕೊಟ್ಟಿರ್ತಕ್ಕಂತಹ ತಂತ್ರಜ್ಞಾನ ಜಗತ್ತಿಗೆ ಅಸಮಾಧಾನ ಕೊಡುವ ಕೊಡುಗೆಯನ್ನು ಕೊಟ್ಟಿರುವಂತಹ ಸ್ವಾಮಿ ವಿಶ್ವೇಶ್ವರಯ್ಯ ಅಂತಃ ಶ್ರೇಷ್ಠ
ಕರ್ಮಭೂಮಿಯಲ್ಲಿ ಪ್ರಾಣಾಮಗಳನ್ನು ಅರ್ಪಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಇವರು ಪ್ರಾರಂಭ ಮಾಡಿದ್ದೇವೆ. ಸರ್ ವಿಶ್ವೇಶ್ವರಯ್ಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ತಮ್ಮ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ತೋರಿಸಿದರು. ತಮ್ಮ ನಾಡಿನ ಪೀಳಿಗೆಯನ್ನು ಜಗತ್ತಿಗೆ ಎತ್ತರಕ್ಕೆ ಹಾರಿಸಿದರು. ತನ್ನ ಸಾಧನೆಯ ಮುಖಾಂತರ ಈ ನಾಡಿನ ಪೀಳಿಗೆಗೆ ಜಗತ್ತಿನ ಮುದ್ರೆಯನ್ನು ಕೊಟ್ಟಿದ್ದರು. ಇವತ್ತು ಅವರ ಪಾತ್ರಗಳ ಸ್ಮರಣೆಯನ್ನು ಮಾಡಿ ನಿಮ್ಮಲ್ಲಿ ಮುದ್ರೆಯನ್ನು ತಿಳಿದೋಸ್ಕರ ಬಂದಿದ್ದೇನೆ. ನಾನು ಈ ಚುನಾವಣೆ ಸ್ವಾಭಾವಿಕ ಚುನಾವಣೆ ಕಾರ್ಯಕರ್ತ ಕೇವಲ ಲೋಕಸಭಾ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡುವುದಲ್ಲ, ವಿಧಾನಸಭೆಯ ಚುನಾವಣೆಯನ್ನು ಕೇವಲ ಸವಾಲಾಗಿ ಸ್ವೀಕಾರ ಮಾಡುವುದಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ಗಳಲ್ಲಿ ನೋಡಿಯಲ್ಲ. ನಮ್ಮ ಗುರಿ ಒಬ್ಬೊಬ್ಬ ಕಾರ್ಯಕರ್ತನ ನಾಯಕನನ್ನಾಗಿ ಮಾಡಿ ಪಂಚಾಯತ್ನಿಂದ ಬಂದ ಕೋಟ ಶ್ರೀನಿವಾಸ ಪೂಜಾರಿ ಮಂತ್ರಿಗಳು ಪಂಚಾಯತ್ ಕಾಂಗ್ರೆಸ್ ಸೂಕ್ತ ಪಂಚಾಯತ್.